ಆತ್ಮೀಯ ಸ್ನೇಹಿತರೆ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ಸಿನಿಮಾ ರಂಗದ ಒಂದು ಸಂಚಲನ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದಾವೆ. ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಹಲೋ ಡ್ಯಾಡಿ ಸಿನಿಮಾದಲ್ಲಿ ನಟಿಸಿದ ಬಾಲನಟನಾಗಿಯೂ ಪ್ರಖ್ಯಾತಿಗೊಳಿಸಿ ಪ್ರಸ್ತುತ ಕಿರುತೆರ ಕ್ಷೇತ್ರದಲ್ಲೂ ಸಿನಿಮಾ ರಂಗದಲ್ಲಿಯೂ ಸಕ್ರಿಯರಾಗಿ ಫೇಮಸ್ ಆಗಿದ್ದ ಕನ್ನಡದ ಪ್ರಖ್ಯಾತ ನಟ ನಿತಿನ್ ಗೋಪಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಇದು ಸಿನಿಮಾ ರಂಗ ಮಾತ್ರವಲ್ಲದೆ ಕಿರುತೆರ ಕ್ಷೇತ್ರವೇ ದಿಗ್ಭ್ರಾಂತಿಗೊಂಡಿದೆ. ಹಲೋ ಡ್ಯಾಡಿ ಎಂದು ಚಿರನಿದ್ರೆಗೆ ಜಾರಿದ ಪುನರ್ವಿವಾಹ ಸೀರಿಯಲ್ ನಟ, ಕನ್ನಡದ ಪುನರ್ವಿವಾಹ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಯೂ, ಹಲೋ ಡ್ಯಾಡಿ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ ಕೊಳಲು ವಾದಕ ಫ್ಲೂಟ್ ಪ್ಲೇಯರ್ ಗೋಪಿ ಅವರ ಪುತ್ರ ನಿತಿನ್ ರವರು ಒಂದು ಅಗೋಚರ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಕನ್ನಡದ ಕೆಲ ಸಿನಿಮಾಗಳಲ್ಲಿ ಕಿರುತೆರ ಕ್ಷೇತ್ರದಲ್ಲಿ ನಟಿಸಿದ ನಿತಿನ್ ಗೋಪಿ ಅವರು ಜೂನ್ 2 ಜನಿಸಿದರು. 39ನೇ ವಯಸ್ಸಿನಲ್ಲಿ ನಿಗೂಢ ರೀತಿಯಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕೊಳಲು ವಾದಕ ಗೋಪಿಯವರ ಪುತ್ರ ಇವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಲೋ ಡ್ಯಾಡಿ ಸಿನಿಮಾದಲ್ಲಿ ನಿತಿನ್ ನಟಿಸಿದರು. ನಿತಿನ್ಗೆ ಮದುವೆಯಾಗಿರಲಿಲ್ಲ. ಅಪ್ಪ ಅಮ್ಮನ ಜೊತೆ ಬೆಂಗಳೂರಿನ ಬಸವನಗುಡಿಯ ಸಮೀಪದಲ್ಲಿರುವ ಇಟ್ಟಮುಡುವಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಅವರು ವಾಸವಿದ್ದರು. ಇಂದು ಬೆಳಗ್ಗೆ 4 ಗಂಟೆ ನಿತಿನ್ಗೆ ಎದೆನೋವು ಕಾಣಿಸಿಕೊಂಡಿದೆ. ಪಕ್ಕದ ಮನೆಯವರ ಸಹಾಯದಿಂದ ನಿತಿನ್ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಕೂಡ ಪ್ರಯೋಜನವಾಗಿಲ್ಲ. ಕಣ್ಣೀರು ಹಾಕುತ್ತಿರುವ ಸಿನಿಮಾ ರಂಗ, ನಿತಿನ್ ಗೋಪಿ ಅವರ ನಿಧನಕ್ಕೆ ಕನ್ನಡ ಚಲನಚಿತ್ರ ರಂಗ ಕಂಬನಿ ಮಿಡಿದ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಲೋಕ ತ್ಯಜಿಸಿದ ನಿತಿನ್ ಅವರನ್ನ ನೆನೆದು ಕಣ್ಣೀರು ಹಾಕಲಾಗ್ತದೆ. ನಟಿ ಸ್ವಪ್ನ ದೀಕ್ಷಿತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಿತಿನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಸಿನಿಮಾದಲ್ಲಿ ಶಾಲೆಗೆ ಈ ದಿನ ರಜಾ ಆಡಿದ ನಿತಿನ್ ಗೋಪಿ ಹ್ಯಾಲೋ ಡ್ಯಾಡಿ ಚಿತ್ರದ ನಿತಿನ್ ಅವರು ವಿಷ್ಣುವರ್ಧನ್ ಮಗನಾಗಿ ಕಾಣಿಸಿಕೊಂಡಿದ್ದರು. ಈ ಚಿತ್ರದಿಂದ ಶಾಲೆಗೆ ಈ ದಿನ ರಜಾ ಆಡಿದ ಮೂಲಕ ಇಂದಿಗೂ ಚಲನಚಿತ್ರ ರಂಗದ ಪ್ರೇಕ್ಷಕರಲ್ಲಿ ಜನ ಮನಸ್ಸರಾಗಿದ್ದಾರೆ. ನಿತಿನ್ ನಟನೆಯ ಬ್ಲಾಕ್ಬಸ್ಟರ್ ಹಿಟ್ ಸಿನಿಮಾಗಳು ಮುತ್ತಿನಂಥ ಹೆಂಡತಿ, ಕೆರಳಿದ ಕೇಸರಿ, ನಿಶಬ್ದ, ಚಿರ ಬಾಂಧವ್ಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹೊಸ ಸೀರಿಯಲ್ ನಿರ್ದೇಶನ ಮಾಡಲು ನಿತಿನ್ ಗೋಪಿ ತಯಾರಿ ನಡೆಸಿದರು. ಹರ ಹರ ಮಹಾದೇವ, ಸ್ಟಾರ್ ಸುವರ್ಣ ವಾಹಿನಿಯ ಮೈಥಾಲಜಿಕಲ್ ಸೀರಿಯಲ್ ಹರ ಹರ ಮಹಾದೇವ ಧಾರಾವಾಹಿಯ ಕೆಲ ಎಪಿಸೋಡ್ಗಳಲ್ಲಿ, ತಮಿಳಿನ ಸೀರಿಯಲ್ ಎಪಿಸೋಡ್ಗಳಲ್ಲಿ ನಿತಿನ್ ನಿರ್ದೇಶನ ಮಾಡಿದರು. ಹೊಸ ಧಾರಾವಾಹಿಯ ನಿರ್ದೇಶನದ ತಯಾರಿಯಲ್ಲಿ ನಿತಿನ್ ಗೋಪಿ ರೆಡಿ ಇದ್ದರು. ಪುನರ್ವಿವಾಹ ಧಾರಾವಾಹಿಯಲ್ಲಿ ನಟನೆ, ಜೀ ಕನ್ನಡ ವಾಹಿನಿಯ ಪ್ರಖ್ಯಾತ ಧಾರಾವಾಹಿ ಪುನರ್ವಿವಾಹ ಧಾರಾವಾಹಿಯಲ್ಲಿ ನಾಯಕಿ ಆರತಿಯ ಮೊದಲ ಪತಿ ಶಶಾಂಕ್ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದರು. ಈ ಧಾರಾವಾಹಿಯಲ್ಲಿ ಶಶಾಂಕ್ ತಾಯಿ ಪಾತ್ರದಲ್ಲಿ ಪದ್ಮಾ ಕುಮಟ ಕಾಣಿಸಿಕ. ಶೃತು ನಾಯ್ಡು ನಿರ್ಮಾಣದ ಧಾರಾವಾಹಿ ಇದಾಗಿದ್ದು, ಜಗನ್ ಚಂದ್ರಶೇಖರ್, ಅನುಷಾ ನಾಯ್ಕ್, ವೈಷ್ಣವಿಗೌಡ, ಅಮೂಲ್ಯಗೌಡ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಇದು ಕಿರುತೆರೆ ಕ್ಷೇತ್ರವನ್ನೇ ದಿಗ್ಭ್ರಾಂತಿಗೊಳಿಸಿದ ಸುದ್ದಿ. ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫಾರ್ ದ ಅಂಡರ್ಸ್ಟ್ಯಾಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂಡ್ ಟೆಲಿಸ್ ಇಂಡಸ್ಟ್ರಿ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್. ಆತ್ಮೀಯ ಸ್ನೇಹಿತರೆ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಕರ್ನಾಟಕ